ಹಲೋ ಮಕ್ಕಳೇ. ಮಕ್ಕಳೇ, ನೀವೆಲ್ಲರೂ ಕಾಡ್ ನೋಡಿದ್ದೀರಾ? ಕಾಡಲ್ಲಿ ಕೆಲವು ಪ್ರಾಣಿಗಳು ವಾಸ ಮಾಡುತ್ತೆ. ಯಾವ್ಯಾವ ಪ್ರಾಣಿ ಅಂತ ಹೆಸರು ಹೇಳ್ತೀರಾ ಹೇಳಿ? ಮುಳ್ಳಹಂದಿ. ನಾನು ಇವತ್ತು ಹೇಳೋಕ್ ಹೊರಟಿರೋ ಕತೆ ಯಾರ ಬಗ್ಗೆ ಅಂತಂದ್ರೆ ಮುಳ್ಳಹಂದಿ ಬಗ್ಗೆ. ಕತೆನ ಶುರು ಮಾಡ್ಲಾ? ಸರಿ. ಒಂದು ಕಾಡಲ್ಲಿ ತುಂಬಾ ಮುಳ್ಳಹಂದಿಗಳು ವಾಸ ಮಾಡ್ತಾ ಇರ್ತವೆ. ಆ ಮುಳ್ಳಹಂದಿಗಳು ತಮ್ಮ ಬಿಲಗಳಲ್ಲಿ ವಾಸ ಮಾಡ್ತಾ ಇರ್ತವೆ. ಅಂದ್ರೆ ಒಂದೊಂದು ಮುಳ್ಳಹಂದಿ ಒಂದೊಂದು ಬಿಲವನ್ನ ತೋಡ್ಕೊಂಡು ಅಲ್ಲಿ ರಾತ್ರಿ ಆದ್ರೆ ಹೋಗಿ ಮಲ್ಗೋದು, ಅಲ್ಲೇ ವಾಸ ಮಾಡೋದು, ಹೀಗೆ ಮಾಡ್ತಾ ಇರ್ತವೆ. ಒಂದ್ಸಲ ಏನಾಯ್ತು, ಚಳಿಗಾಲ ಬಂತು. ಯಾವ ಕಾಲ ಬಂತು? ಚಳಿಗಾಲದಲ್ಲಿ ಏನಾಗುತ್ತೆ? ಚಳಿ ಆಗುತ್ತೆ ಅಲ್ವಾ? ಹೌದು. ಅಲ್ಲಿ ಮುಳ್ಳಹಂದಿಗಳಿಗೆ ತುಂಬಾ ಚಳಿ ಆಯ್ತು. ಎಷ್ಟು ಚಳಿ ಅಂತಂದ್ರೆ ಅವುಗಳಿಗೆ ಚಳಿಯನ್ನ ತಡೀಲಿಕ್ಕೆ ಆಗ್ಲೇ ಇಲ್ಲ. ಚಳಿಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ನಾವು ಚಳಿ ಹೀಗೆ ಇದ್ರೆ ಎಲ್ಲರೂ ಸತ್ತೋಗ್ಬಿಡ್ತೀವಿ. ಚಳಿಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಅನ್ನ ಮಾಡ್ತಾವೆ ಎಲ್ಲ ಮುಳ್ಳಹಂದಿಗಳು. ಹೀಗೆ ಮೀಟಿಂಗ್ ಮಾಡ್ತಾ ಕೂತಿರ್ಬೇಕಾದ್ರೆ ಆ ಸಭೆಯಲ್ಲಿ ಮುಳ್ಳಹಂದಿಗಳೆಲ್ಲ ಪಕ್ಕದಲ್ಲಿ ಕೂತಿರ್ತವೆ. ಆಗ ಅವಕ್ಕೆ ಒಂದ್ ರೀತಿ ಅನುಭವ ಆಗುತ್ತೆ. ಏನ್ ಅನುಭವ ಅಂತಂದ್ರೆ, ಪಕ್ಕದಲ್ಲಿ ಕೂತಿದ್ದ ಮುಳ್ಳಹಂದಿಗಳ ಉಸಿರು, ಮೈ ಶಾಖ ಇವೆಲ್ಲವೂ ಅವಕ್ಕೆ ಬೆಚ್ಚಗಿನ ಅನುಭವವನ್ನು ನೀಡ್ತಾ ಇರುತ್ತೆ. ಅರೆ, ನಾವು ಒಬ್ಬೊಬ್ಬರೇ ಹೋಗಿ ನಮ್ಮ ನಮ್ಮ ಬಿಲದಲ್ಲಿ ಇರೋದಕ್ಕಿಂತ ಹೀಗೆ ಒಟ್ಟಾಗಿ ಕೂತ್ಕೊಳ್ಳೋದ್ರಿಂದ ನಮಗೆ ಬೆಚ್ಚಗಿನ ಅನುಭವ ಆಗ್ತಾ ಇದೆ, ಚಳಿ ನಮಗೆ ಆಗ್ತಾ ಇಲ್ಲ ಅಂತ ಆ ಮುಳ್ಳಹಂದಿಗಳಿಗೆ ಅನ್ಸುತ್ತೆ. ಆ ಮುಳ್ಳಹಂದಿಗಳು ಏನು ಮಾಡ್ತಾವೆ? ಚಳಿಯಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ನಾವೆಲ್ಲರೂ ಒಟ್ಟಿಗೆ ವಾಸ ಮಾಡೋಣ ಅಂತ ಹೇಳಿ ನಿರ್ಧಾರವನ್ನ ಮಾಡ್ಕೊಳ್ತಾವೆ. ಸರಿ ಅಂತ ಎಲ್ಲ ಮುಳ್ಳಹಂದಿಗಳು ಒಂದು ಕಡೆ ಸೇರಿ ವಾಸ ಮಾಡ್ತಾ ಇರ್ತವೆ, ಚಳಿಯಿಂದ ತಪ್ಪಿಸ್ಕೋತಾ ಇರ್ತವೆ. ಹೀಗೆ ಒಂದೇ ಕಡೆ ಅವು ಕೂತ್ಕೋಬೇಕಾದ್ರೆ ಅವಕ್ಕೆ ಏನಾಗ್ತಾ ಇರುತ್ತೆ? ಮುಳ್ಳು ಚುಚ್ತಾ ಇರ್ತದೆ. ಅಕ್ಕಪಕ್ಕ ಇರುವಂತಹ ಮುಳ್ಳಹಂದಿಗಳಿಂದ ಮುಳ್ಳು ಚುಚ್ತಾ ಇರುತ್ತೆ. ಈ ಮುಳ್ಳಿನಿಂದ ತಪ್ಪಿಸ್ಕೊಳ್ಬೇಕು ಅಂತ ಕೆಲವು ಮುಳ್ಳಹಂದಿಗಳು ಅದರಲ್ಲೇ ಆ ಗುಂಪಲ್ಲೇ ಇದ್ದಂತಹ ಮುಳ್ಳಹಂದಿಗಳು ಹೇಳ್ತವೆ, ನಮ್ಗೆ ಈ ರೀತಿ ಮುಳ್ಳಿಂದ ಚುಚ್ಚಿಸ್ಕೊಳ್ಳಕ್ಕೆ ಆಗಲ್ಲ, ನಮ್ಗೆ ತುಂಬಾ ನೋವಾಗುತ್ತೆ, ನಾವು ಇಲ್ಲಿ ಇರಲ್ಲ, ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಕೆಲವು ಮುಳ್ಳಹಂದಿಗಳು ಆ ಗುಂಪನ್ನ ಬಿಟ್ಟು ಹೊರಗಡೆ ಹೋಗ್ಬಿಡ್ತವೆ. ಆಗ ಇನ್ನೂ ಅತಿ ಹೆಚ್ಚಿನ ಚಳಿ ಆಗುತ್ತೆ. ಎಂತಹ ಚಳಿ ಅಂತಂದ್ರೆ ಆ ಮುಳ್ಳಹಂದಿಗಳು ಸತ್ತೇ ಹೋಗ್ಬಿಡ್ತಾವೆ ಅನ್ನುವಷ್ಟು ಚಳಿ ಆಗುತ್ತೆ. ಆಗ ಅವಕ್ಕೆ ಅನ್ಸುತ್ತೆ, ಹೊರಗಡೆ ಹೋದಂತಹ ಮುಳ್ಳಹಂದಿಗಳಿಗೆ ಅನ್ಸುತ್ತೆ, ನಾವು ಹೇಗೋ ಅಕ್ಕಪಕ್ಕ ಕೂತ್ಕೊಂಡು ಮುಳ್ಳಿಂದ ಚುಚ್ಚಿಸ್ಕೊಂಡು ಚಳಿಯಿಂದ ತಪ್ಪಿಸ್ಕೊಳ್ಳೋದೇ ಒಳ್ಳೇದು, ಹೀಗೆ ನಾವು ಹೊರಗಡೆ ಇದ್ರೆ ನಾವು ಸತ್ ಹೋಗ್ಬಿಡ್ತೀವಿ, ಅದ್ರ ಬದಲು ನಾವೆಲ್ಲರೂ ಒಟ್ಟಾಗಿ ಇದ್ರೆ ಜೀವ ಆದ್ರೂ ಉಳಿಯುತ್ತೆ ಅನ್ನುವಂತಹ ಯೋಚನೆನ ಮಾಡ್ತವೆ. ಮರುದಿನ ಅವೆಲ್ಲ ಮುಳ್ಳಹಂದಿಗಳು ಒಟ್ಟಿಗೆ ಸೇರ್ಕೊಂಡು ಅಕ್ಕಪಕ್ಕ ಇದ್ದು ತಮ್ಮ ಜೀವವನ್ನ ಉಳಿಸ್ಕೊಳ್ತಾವೆ. ಮಕ್ಕಳಿಗೆ ಕಥೆ ಇಷ್ಟ ಆಯ್ತಾ? ನೋಡಿ, ಈ ಕಥೆಯಿಂದ ನಮ್ಗೆ ಯಾವ ನೀತಿ ತಿಳಿದು ಬರುತ್ತೆ? ಕೂಡಿ ಬಾಳಿದರೆ ಸ್ವರ್ಗ ಸುಖ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹೌದು, ನಾವೆಲ್ಲರೂ ಮನುಷ್ಯರು ಒಟ್ಟಿಗೆ ಬಾಳ್ಬೇಕು. ನಮ್ಮದು ಅಂತ ನಮ್ಗೆ ಕುಟುಂಬ ಇರುತ್ತೆ, ನಮ್ಮ ಸ್ನೇಹಿತರು ಸಂಬಂಧಿಕರು ಇರ್ತಾರೆ, ಅವ್ರ ಜೊತೆ ನಾವು ಒಟ್ಟಿಗೆ ವಾಸ ಮಾಡ್ಬೇಕು ಅಂತ ಹೇಳುತ್ತೆ ಈ ಕಥೆ. ಇಷ್ಟ ಆಯ್ತಾ ನಿಮ್ಮೆಲ್ರಿಗೂ? ಓಕೆ ಮಕ್ಕಳೇ, ಥ್ಯಾಂಕ್ ಯು.